ಗಾಯ್ಸ್, ಎಲ್ಲ ಹೆಂಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಹ್ಯಾಪಿ ಯುಗಾದಿ. ಎಲ್ಲರೂ ಖುಷಿ ಖುಷಿಯಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀರಾ ಅನ್ಕೋತೀನಿ. ಇವತ್ತು ನಂದು ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದೀನಿ, ಮತ್ತು ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆಯಿಂದ ಏನೇನಾಯಿತು ಅಂತೆಲ್ಲ ರೆಕಾರ್ಡ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಬಾಯ್, ಸಿ ಯು ಸೂನ್ ಫ್ರೆಂಡ್ಸ್. ಸ್ವಲ್ಪ ಗೊತ್ತಿಲ್ಲ, ಆಗ್ತಾ ಇರಲಿಲ್ಲ, ಮಾಡ್ಕೊಬಿಟ್ಟಿದ್ದೆ. ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ನಂಗೆ ಒಂದೊಂದ್ಸತಿ ಹಿಂಗಿನ ಹಬ್ಬ ಬಂದಾಗಲೇ ಏನಾರು ಆಗಿಬಿಡುತ್ತೆ, ಏನು ಮಾಡೋದು, ಲೈಫೇ ಹಂಗಲ್ವಾ. ಸೊ ಇವಾಗ ಒಂದು ಸ್ವಲ್ಪ ತಾಪ್ ಮಲಗಿ ಇವಾಗ ಪೂಜೆ ಮಾಡಬೇಕು, ಮತ್ತು ನಮ್ಮ ತಾತಗೆ ನಾವು ಎಡೆ ಇಡ್ತೀವಿ. ಅದನ್ನ ನಮ್ಮ ಅಜ್ಜಿ ಎಲ್ಲ ರೆಡಿ ಮಾಡ್ತಾವ್ರೆ, ತೋರಿಸ್ತೀನಿ ಎಲ್ಲ. ಎಡೆ ಇಟ್ಬಿಟ್ಟು ತಿನ್ನಬೇಕು. ಹೊಟ್ಟೆ ಬೇರೆ ಹಸಿತಾ ಇದೆ, ಏನು ತಿಂದಿಲ್ಲ, ಏನು ಮಾಡೋದು, ಹಿಂಗೆ ಆಗ್ಬಿಟ್ರು. ಎಡಿ ಪಿಡಿ ಎಲ್ಲ ಏನಾಗಿಲ್ಲ, ಸುಮ್ಮನೆ ಕ್ರೀಮ್ ಹಾಕಿ ಪೌಡ್ರ್ ಹಾಕಿ ಲಿಪ್ಸ್ಟಿಕ್ ಒಂದು ಹಾಕ್ಬಿಡ್ತೀನಿ. ಲಿಪ್ಸ್ಟಿಕ್ ಅಂದರೆ ಸಖತ್ ಇಷ್ಟ ಅಲ್ವಾ, ಲಿಪ್ಸ್ಟಿಕ್ ಒಂದು ಹಾಕ್ಬಿಡ್ತೀನಿ. ಕುಂಕುಮ ಇಡ್ತೀನಿ, ನಾನು ಯಾವಾಗಲೂ ಅಷ್ಟೇ ಕುಂಕುಮ ಇಡ್ತೀನಿ. ಏನಜ್ಜಿ ಹಾಂ ಕೊಟ್ಟೆ, ಸುಮ್ಮನೆ ಹಿಂಗೆ ಎತ್ತಿ ಶೆಕೆ ಅಲ್ವಾ, ಅದಕ್ಕೆ ಹಿಂಗೆ ಹಾಕಿದ್ದೀನಿ. ಇದೇನನ್ನ ಔಟ್ಪುಟ್ ಆಫ್ ದ ಯುಗಾದಿ ಫ್ರೆಂಡ್ಸ್. ಇವಾಗ ಪೂಜೆ ಮಾಡ್ತಾ ಇದ್ದೀವಿ, ನಮ್ಮ ತಾತಂಗೆ ಪೂಜೆ ಮಾಡಬೇಕಲ್ಲ. ಸೊ ಪೂಜೆ ಮಾಡ್ತಾ ಇದ್ದೀವಿ, ನಾನು ಮಾಡಬೇಕು, ಶೆಕೆ ಆಗೋಯ್ತು, ಅದಕ್ಕೆ ಈಚೆ ಬಂದ್ಬಿಟ್ಟಿದ್ದೀನಿ. ಇವಾಗ ಮಾಡಿ ಪೂಜೆ ಮಾಡಿ ಹೊಟ್ಟೆ ಬೇರೆ ಸಖತ್ ಹಸಿದೈತೆ, ಅಂದರೆ ಹಸಿತಾಯಿತೆ ನನಗಂತೂ, ಯಾಕೆ ಅಂತಲೇ ಗೊತ್ತಿಲ್ಲ. ಹಾಯ್ ಫ್ರೆಂಡ್ಸ್, ಇವಾಗ ನಮ್ಮ ತಾತಂಗೆ ಪೂಜೆ ಎಲ್ಲ ಮಾಡಾಯಿತು. ಇವಾಗ ಏನೋ ಕಾಗೆಗೆ ಊಟ ಇಡ್ತಾರಲ್ಲ, ಅದನ್ನ ಇಟ್ಟಿದ್ದೀವಿ, ಅದು ಬಂದು ತಿನ್ನುತ್ತೀಗ. ಈಗ ನಾವು ಹೋಗಿ ನಾನು ತಿನ್ನಬೇಕು, ಫುಲ್ ಹೊಟ್ಟೆ ಸೋಗ್ಬಿಟ್ಟೈತೆ ನನಗಂತೂ. ಆಯಿತು, ಹೊಟ್ಟೆ ತುಂಬ ಊಟ ತಿಂದಿದ್ದೀನಿ, ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಆಯಿತು. ಇವಾಗ ಏನು ಮಾಡೋದಂತ ಗೊತ್ತಿಲ್ಲ. ಇವತ್ತು ದೇವಸ್ಥಾನ ಕೋಣ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ, ಅಂದರೆ ಪೂಜೆ ಎಲ್ಲ ಇತ್ತಲ್ಲ, ಪೂಜೆ ಅಡುಗೆ ಅಡುಗೆ ನಾನು ಮಾಡಲಿಲ್ಲ, ಅಮ್ಮನ ಚೂರೆಲ್ಲ ಮಾಡಿದೆ ಅಷ್ಟೇ. ಸುಸ್ತು ಬೇರೆ ಆಯಿತು, ಎಲ್ಲೂ ಹೋಗೋಕ್ಕೆ ಆಗಿಲ್ಲ. ಲೈಟಿಂಗ್ ಎಫೆಕ್ಟ್ ಯಾಕೋ ಗೊತ್ತಾಗ್ತಾಯಿಲ್ಲ ಏನಾಗ್ತಿದೆ ಅಂತ. ಸೊ ನಿಮಗೆಲ್ಲ ಈ ಯುಗಾದಿ ಹಬ್ಬದ್ದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್, ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ, ಪ್ಲೀಸ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ಆಮೇಲೆ ಪ್ಲೀಸ್ 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 ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ಕೊತೀನಿ. ಬೈ ಫ್ರೆಂಡ್ಸ್.